ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಫಟಾಫಟಂತ ಕ್ವಿಕ್ಕಾಗಿ ಉಳ್ದಿರೋಂಥ ದೋಸೆ ಹಿಟ್ಟಿನಲ್ಲಿ ಅಂದರೆ ಲೆಫ್ಟ್ ಓವರ್ ದೋಸೆ ಬ್ಯಾಟರ್ನಲ್ಲಿ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಇದ್ದೀನಿ ಕ್ವಿಕ್ಕಾಗಿ ಆಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಬೇಕು ತುಂಬ ಫೈನ್ ಚಾಪ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಜೀರಿಗೆ ಲೆಫ್ಟ್ ಓವರ್ ದೋಸೆ ಬೆಟರ್ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೇಡ ಬರಬಾರ್ದು ಅಂದರೆ ಜೀರಿಗೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಮೊದಲಿಗೆ ಇದಿಷ್ಟನ್ನು ನಾವು ಮೇಲುಗಡೆ ಹಾಕಬೇಕಾಗತ್ತೆ ಸೊ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸೊ ನೋಡಿ ಇವಾಗ ದೋಸೆ ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಸೆಟ್ ದೋಸೆಗೆ ಅಂತ ದೋಸೆ ಬ್ಯಾಟರ್ ರೆಡಿ ಮಾಡಿದ್ದೆ ನೀವು ಸೆಟ್ ದೋಸೆ ವಿಡಿಯೋ ಇನ್ನೂ ನೋಡಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಇದು ದೋಸೆ ಬ್ಯಾಟರ್ ಉಳಿದಿದಂತ ದೋಸೆ ಬ್ಯಾಟರ್ನ ಮಾಡ್ತಾಯಿದ್ದೀನಿ ಇವಾಗ ಹೆಂಚು ಕಾದಿದೆ ಸ್ವಲ್ಪ ನೀರು ಹಾಕೋಣ ಶಾಖ ಎಷ್ಟು ಜಾಸ್ತಿ ಇದ್ರೂ ಕಮ್ಮಿ ಆಗುತ್ತೆ ಸೊ ಇವಾಗ ಆಗಿ ದೋಸೆ ಯಾವ ಥರ ಹಾಕ್ಕೋತೀವೋ ಅದೇ ಥರ ಹಾಕ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗೆ ಹಾಕೊಳ್ಳಿ ಯಾಕಂದರೆ ನಾವು ಈರುಳ್ಳಿ ಎಲ್ಲ ಹಾಕಿದಾಗ ದೋಸೆ ಇನ್ನೂ ಸ್ಪ್ರೆಡ್ ಆಗುತ್ತೆ ಸೊ ನೋಡಿ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಮೇಲೆ ಹಾಕಿ ಕೈನಲ್ಲೇ ಪ್ರೆಸ್ ಮಾಡ್ತಾಯಿದ್ದೀನಿ ಯೂಶ್ವಲಾಗಿ ದೋಸೆ ಆದಮೇಲೆ ಒಬ್ಬೊಬ್ಬರು ಹಾಕ್ತಾರೆ ಅದನ್ನು ಹಾಕಿದ್ರೆ ಈರುಳ್ಳಿ ಎಲ್ಲ ಕೆಳಗಡೆನೇ ಇರುತ್ತೆ ಸೊ ದೋಸೆ ಹಾಕಿದ ಕೂಡಲೇ ಹಾಕಿ ಪ್ರೆಸ್ ಮಾಡೋದ್ರಿಂದ ಅದೆಲ್ಲ ದೋಸೆಗೆ ನೀಟಾಗಿ ಹಿಡ್ಕೊಳ್ಳುತ್ತೆ ಸೊ ನೀವೇ ನೋಡ್ಬೋದು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಚೆನ್ನಾಗೂ ಇರುತ್ತೆ ಸೊ ನೀವು ಇದನ್ನು ಲೆಫ್ಟ್ ಓವರಲ್ಲೇ ಮಾಡ್ಕೋಬೇಕು ಅಂತ ಇಲ್ಲ ಆಗಿ ಮಾಡಿಕೊಂಡು ಕೂಡ ಮಾಡ್ಬೋದು ಚಿಕ್ಕ ಚಿಕ್ಕದಾಗಿ ಟಿಫಿನ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬಿಕಾಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಎಣ್ಣೆ ಹಾಕಬೇಕಾಗತ್ತೆ ಸೊ ನೋಡಿ ಇವಾಗ ಮೇಲೆಲ್ಲ ಸ್ವಲ್ಪ ನಾನು ಕಡ್ಡಿ ಅಂದರೆ ರೊಟ್ಟಿ ಕಡ್ಡಿ ಅಂತೀವಿ ನಾವು ಸೊ ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಪ್ರೆಸ್ ಮಾಡ್ಕೊಂಡ್ಮೇಲೆ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ಅಂದರೆ ತಿರ್ಗಿಸ್ಕೊಳ್ಳೋಣ ನೀವೇ ನೋಡ್ಬೋದು ಇದು ಸೆಟ್ ದೋಸೆ ಬ್ಯಾಟರ್ ಆಗಿರೋದ್ರಿಂದ ಸೆಟ್ ದೋಸೆ ಹೇಗಿರುತ್ತೋ ಅದೇ ಥರ ಬಂದಿದೆ ನೀವು ಮಸಾಲ ದೋಸೆ ಗ್ರೂಬ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಯಾವುದೇ ದೋಸೆ ಹಿಟ್ಟನ್ನು ತಗೊಂಡು ಕೂಡ ಮಾಡ್ಬೋದು ನೀವು ಇವೆನ್ ಇಡ್ಲಿ ಹಿಟ್ನಲ್ಲೂ ಕೂಡ ಮಾಡ್ಕೋಬೋದು ಸೊ ನೋಡಿ ಇವಾಗ ಈರುಳ್ಳಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ಬೋದು ಕ್ರಿಸ್ಪಿಯಾಗಿದೆ ಸೊ ಇದ್ರ ಜೊತೆಗೆ ಮಸಾಲೆ ದೋಸೆ ಜೊತೆ ಮಾಡುವಂಥ ಕೆಂಪು ಚಟ್ನಿ ಆಗಿರ್ಬೋದು ಅಥವಾ ಹುರ್ಗಡ್ಲೆ ಚಟ್ನಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ